ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯನ್ನು ತಿಳಿಸುತ್ತ ಇವತ್ತು ನಾವು ವಿಜ್ಞಾನದಲ್ಲಿಯ ಪ್ರಮುಖ ಅಂಶಗಳನ್ನ ಅಧ್ಯಯನ ಮಾಡೋಣ ಆ ವಿಜ್ಞಾನದಲ್ಲಿ ಪ್ರಮುಖ ಅಂಶಗಳಂದ್ರ ಯಾವುವು ನಾವು ಯಾವ ರೀತಿ ಅವುಗಳನ್ನ ಸ್ಟಡಿ ಮಾಡಬೇಕು ಏನ ಏನಂಬುದರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಜ್ಞಾನದಲ್ಲಿ ಮುಖ್ಯವಾಗಿ ನಾವ್ ಏನಪ್ಪಾ ಅಂದ್ರ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿರ್ತಾವ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಯಾವುದು ರಸಾಯನ ಶಾಸ್ತ್ರ ಭೌತ ಶಾಸ್ತ್ರ ಮತ್ತು ಜೀವಶಾಸ್ತ್ರ ಮುಖ್ಯವಾಗಿ ನಾವು ವಿಭಾಗಗಳಾಗಿ ಮಾಡ್ಕೊಂಡಿದ್ದೇವೆ ನಮ್ಮ ಅಧ್ಯಯನಕ್ಕೋಸ್ಕರ ಅದ್ರ ಒಳಗೆ ಏನ್ಪಾ ಹೌದು ರಸಾಯನ ಶಾಸ್ತ್ರ ಈ ರಸಾಯನ ಶಾಸ್ತ್ರದೊಳಗ ಬಹಳಷ್ಟು ಏನಂದ್ರ ನಾವ ಅಧ್ಯಯನ ಶಾಸ್ತ್ರ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡದ ನಾವು ನೋಡ್ರಿ ಸಾಮಾನ್ಯ ಹೇಳುವಂತೆ ಕೆಮಿಸ್ಟ್ರಿ ಫಾರ್ ಲೈಫ್ ಅಂತ ಕರಿತವು ಈ ಕೆಮಿಸ್ಟ್ರಿ ಇಲ್ಲದ ಯಾವುದು ಕೂಡ ಆಗುದಿಲ್ಲ ಇಂದನ ಎಲ್ಲವೂ ಕೂಡ ಸಾಧ್ಯದ ಅನ್ನೋದನ್ನ ನಾವು ತೋರಿಸಿಕೊಟ್ಟಿದವು ಅದೇ ರೀತಿಯಾಗಿ ಇವತ್ತು ಆ ರಸಾಯನ ಶಾಸ್ತ್ರವನ್ನ ನಾವ ಯಾವ ರೀತಿ ಅಧ್ಯಯನ ಮಾಡ್ಬೇಕು ಈ ರಸಾಯನ ಶಾಸ್ತ್ರದಲ್ಲಿ ಯಾವ ರೀತಿ ಅಂಕಗಳ ಬರ್ತಾವ ಯಾವ ರೀತಿ ಅಂಕಗಳನ್ನ ನಾವ ಪಡೆದುಕೊಳ್ಳಬೇಕು ಅದರೊಳಗೆ ನಾವು ಯಾವುದೇ ತರಹದ ಮಾರ್ಕ್ಸ್ ಗಳನ್ನ ನಾವು ಕಳ್ಕೋಬಾರದು ನಾವದನ್ನ ಯಾವ ರೀತಿ ಅಧ್ಯಯನ ಮಾಡ್ಬೇಕ ಈ ಕೆಮಿಸ್ಟ್ರಿ ಒಳಗ್ ಏನೇನು ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋದನ್ನ ಪ್ರತಿದಿನ ನಾವು ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ನಾವ ರಸಾಯನ ಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪಾ ಅಂತ ನಮಗ ಗೊತ್ತಾಗ್ಬೇಕು ಈ ಎಲಿಮೆಂಟ್ಸ್ ಗಳ ಬಗ್ಗೆ ಆ ರಸಾಯನ ಶಾಸ್ತ್ರದಲ್ಲಿ ನಮಗ ಈಸಿಯಾಗಿ ಗೊತ್ತಾಗ್ತದೆ ಯಾವ ರೀತಿಪ್ಪ ಅಂತ ಕೇಳಿದ್ರೆ ಈ ನಾವು ಯಾವುದೇ ಒಂದು ರಾಸಾಯನಿಕ ಸಮೀಕರಣ ಬರಿಬಹುದು ರಾಸಾಯನಿಕ ಸಮೀಕರಣ ಬರಿಬೇಕಾದ್ರೆ ಅದಕ್ಕೆ ಸಂಯುಕ್ತಗಳು ಆ ಧಾತುಗಳು ಗೊತ್ತಿರ್ಬೇಕು ನಮಗೆ ಎಲಿಮೆಂಟ್ಸ್ ಗಳು ಗೊತ್ತಿರ್ಬೇಕು ಆ ಎಲಿಮೆಂಟ್ಸ್ ಗಳು ಗೊತ್ತಿದ್ದಾಗ ನಾವು ಆ ನಮ್ ಸೂತ್ರಗಳನ್ನ ಮುಂದೆಲ್ಲಾ ಈಸಿಯಾಗಿ ಬರಿತಾವ್ ಯಾವ ರೀತಿ ಅವನ್ ಸಂಯುಕ್ತಗಳನ್ನ ಮಾಡ್ಬೇಕು ಆ ಸಂಯುಕ್ತ ಗಳನ್ನ ಮಾಡಿದಂತವನ್ನ ನಾವು ಸಮೀಕರಣ ರೂಪದೊಳಗ ಬರಿಬೇಕಾಗ್ತದ ಯಾವ ರೀತಿ ಸಮೀಕರಣಗಳನ್ನ ಬರಿಬೇಕು ಅವನ್ನ ಬ್ಯಾಲೆನ್ಸಿಂಗ್ ಮಾಡೋದಾಯ್ತು ಅವು ಇಲೆಕ್ಟ್ರಾನ್ಸ್ ಗಳನ್ನ ಯಾವ ರೀತಿ ಶೇರ್ ಮಾಡ್ತಾವ ಇಲೆಕ್ಟ್ರಾನ್ಸ್ ಗಳನ್ನ ಯಾವ ರೀತಿ ತೆಗೆದುಕೊಳ್ತಾವ ಎಂಬುದನ್ನ ನಾವು ಸಮಗ್ರವಾಗಿ ತಿಳ್ಕೊಬೇಕಾದ್ರ ನಮಗ್ ಮುಖ್ಯವಾಗಿ ಏನಪ್ಪಾ ಅಂದ್ರ ಈ ಧಾತುಗಳ ಬಗ್ಗೆ ನಮಗ ಪರಿಕಲ್ಪನೆ ಇರಬೇಕು ಈ ಧಾತುಗಳಂದ್ರ ಏನ್ ಆ ಧಾತುಗಳು ಯಾವ ರೀತಿ ಅದಾವ ಆ ಅವನ್ನ ನಾವು ಯಾವ ರೀತಿ ಮೆನ್ಷನ್ ಮಾಡ್ತಾವ ಏನ್ ಅನ್ನೋದ್ರ ಬಗ್ಗೆ ನಾವೀಗ ಸವಿವರವಾಗಿ ಒಂದೊಂದು ಒಂದೊಂದು ತಿಳ್ಕೊಳ್ತಾ ಹೋಗೋಣ ಈಗ ನೋಡ್ರಿ ಫಸ್ಟ್ ನಾವು ಹಾ ಇಲ್ಲಿ ನೋಡ್ರಿ ಇದ್ರೊಳಗ ಈಗ ರಸಾಯನ ಶಾಸ್ತ್ರದೊಳಗ ಮುಖ್ಯವಾಗಿ ಈ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಕರಿತಾರ ಒಂದ್ ಅಂಕದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ರಸಾಯನ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರ ರಸಾಯನ ಶಾಸ್ತ್ರದ ಪಿತಾಮಹ ಯಾರ್ಪಾ ಅಂತ ಕೇಳಿದ್ರ ಆತನೇ ಒಬ್ಬ ಫ್ರಾನ್ಸ್ ನ ವಿಜ್ಞಾನಿ ವಿಜ್ಞಾನಿ ಅಂಟೋನಿಸ್ ಲಯು ರೆಂಟ್ ಡಿ ಲಾವೋಯಿಸ್ ಲವ ಇಸಿಯರ್ ಅಂತ ಕರೀತಾರ ನಾವನ್ನ ಇದು ಒಂದ್ ಮಾರ್ಷಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಇದು ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಕರೀತಾರ ಈ ಆಧುನಿಕ ಪಿತಾಮಹ ಈತ ಈ ಕಂಡು ಹಿಡಿದಂತ ಧಾತುಗಳು ಹೌದಾ ಧಾತುಗಳ ಬಗ್ಗೆ ಆತ ನಮಗ ಪರಿಕಲ್ಪನೆಯನ್ನ ಕೊಡ್ತಾನ ಆ ಧಾತುಗಳನ್ನ ನಮಗ ಪರಿಚಯಿಸಿ ಕೊಡ್ತಾನ ಆದ್ರ ಆ ಧಾತುಗಳು ಯಾವುವು ಏನ ಎಂತ ಉಳಿದಂತ ವಿಜ್ಞಾನಿಗಳು ಅದರ ಬಗ್ಗೆ ಏನ್ ಮಾಡ್ತಾನ ಅಂದ್ರ ಸಂಶೋಧನೆ ಮಾಡಿ ನಮಗೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟಿದಾರ ಆ ತಿಳಿಸಿಕೊಟ್ಟಂತ ಧಾತುಗಳಲ್ಲಿ ಸುಮಾರು ಒಂದ್ ನೂರ ಹದಿನೆಂಟು ಧಾತುಗಳನ್ನ ನಾವು ಈ ಸದ್ಯದ ಒಂದು ಈ ಟೇಬಲ್ ಟೇಬಲ್ದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ ಅದಕ್ಕ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರೀತಾರ ಅಂದ್ರೆ ಆಧುನಿಕ ಆಧುನಿಕ ಧಾತುಗಳ ಒಂದ ಟೇಬಲ್ ಅದು ಅದರೊಳಗೆ ಅದಾವಪ್ಪ ಅಂತ ಕೇಳಿದ್ರ ಧಾತುಗಳು ಒಂದ್ ನೂರ ಹದಿನೆಂಟು ಧಾತುಗಳದಾವ ಆ ಒಂದ್ ನೂರ ಹದಿನೆಂಟು ಧಾತುದೊಳಗ ತೊಂಬತ್ನಾಲ್ಕು ಧಾತುಗಳು ಏನದಾವ ನಿಸರ್ಗದತ್ತವಾಗಿ ದೊರಕುವಂತ ಧಾತುಗಳದಾವ ಇನ್ನ ಇಪ್ಪತ್ನಾಲ್ಕು ಧಾತುಗಳಂದ್ರ ಮಾನವ ನಿರ್ಮಿತ ಧಾತುಗಳು ಟೋಟಲ್ ಆಗಿ ಎಷ್ಟಪ್ಪ ಅಂದ್ರ ಒಂದ್ ನೂರ ಹದಿನೆಂಟು ಧಾತುಗಳನ್ನ ನಾವು ಈಗ ಸದ್ಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಮೊದಲ ಅವು ಇಷ್ಟ ಇಷ್ಟ ಅನ್ನೋದು ಗೊತ್ತಿರಕ್ಕಿಲ್ಲ ಮೊದಲು ಈಗ ನಾವ್ ಎಲ್ಲಾ ವಿಜ್ಞಾನಿಗಳನ್ನ ಕಂಡು ಹಿಡಿದು ಅವುಗಳನ್ನು ವ್ಯವಸ್ಥಿತವಾಗಿ ಒಂದು ಟೇಬಲ್ ಅನ್ನು ಮಾಡಿ ಈ ರೀತಿ ನಾವು ಅಧ್ಯಯನ ಮಾಡಲಿಕ್ಕೆ ನಮಗವ್ರ ಸಹಾಯವನ್ನು ಮಾಡಿ ಕೊಟ್ಟಿದಾರ ಆದ್ರ ಮೊದಲು ಇವು ಯಾವ ರೀತಿ ಇದ್ದು ಈ ಧಾತುಗಳನ್ನು ವರ್ಗೀಕರಣ ಮೊದಲು ಯಾವ ರೀತಿ ಮಾಡಿದ್ರು ಆ ಧಾತುಗಳ ಮೊದಲ್ ಹೆಂಗಿದ್ವು ಯಾವ ರೀತಿ ಅನ್ನೋದನ್ನ ನಾವು ಒಂದೊಂದಾಗಿ ಈಗ ತಿಳ್ಕೊಳ್ತಾ ಹೋಗೋಣ